ಯಾವಾಗಲೂ ಈ ಸ್ಥಳಕ್ಕೆ ಬರ್ತಾ ಇರ್ತೀವಿ. ತುಂಬಾ ಮಹತ್ವ ಇರುವಂತಹ ಒಂದು ದೇವಿ ದೇವಸ್ಥಾನ ಇದು. ದೂರದಿಂದ ತುಂಬಾ ದೂರದಿಂದನೂ ಬರ್ತಿರ್ತಾರೆ. ಅಂದರೆ ಶಕ್ತಿಯುತವಾದ ದೇವಸ್ಥಾನ. ತುಂಬಾ ಸಾರಿ ಬಂದು ನಾವಿಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರತಿ ವರ್ಷವೂ ಸಹ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಸುಮಾರು ನಮ್ಮ ಅಜ್ಜನ ಮುಂದೆ ಕಣ್ಣಿನ ಸೇವೆ ಮಾಡ್ತಾ ಇದ್ದೀವಿ. ಸುಮಾರು ನೆಲೆಸಿದ್ರು 120 ವರ್ಷ ಆಗಿದೆ ಅಮ್ಮಂದು. ಈಗೀಗ ಅಮ್ಮನಿಗೆ ಭಾಳ ಹೆಸರುವಾಸಿಯಾಗಿದೆ. ಭಾಳ ಅಂದಂಥ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗ್ತಾ ಹೋಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೂ ನಮ್ಮಮ್ಮ ಬಂದಂಥ ಕಷ್ಟಗಳನ್ನು ಪರಿಹಾರ ಮಾಡ್ತಿದ್ದಾರೆ. ಹಳೇಬೀಡಿಂದ ಬಂದಿದ್ದೀವಿ. ನವಂಬರ್ ತಪ್ಪರ ನೋಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇದಕ್ಕೆ ಎರಡನೇ ಸಲ ಬರ್ತಾ ಇರೋದು ಇಲ್ಲಿಗೆ. ಅಂದರೆ ಇಲ್ಲಿ ಆಂಜನೇಯ ಮತ್ತು ಸಂಜೀವಿನಿ ತರಕ್ಕೆ ಹೋದಾಗ ಅಲ್ಲಿ ಬೆಟ್ಟದು ಗಿಡ ಸಿಗ್ದಲೇ ಅದು ಬೆಟ್ಟನೇ ಒತ್ಕೊ ಬಂದು ಆ ಗಿಡ ತೆಕ್ಕೊಂಡು ಇಲ್ಲಿ ಬೆಟ್ಟನೇ ಹಾಕಿದಾಗಿಲ್ಲ ಉಲ್ಟಾ ಇದೆಯಂತೆ ಬೆಟ್ಟ. ಏನೋ ಗಿಡ ಎಲ್ಲ ಆ ಕಡೆ ಉಲ್ಟಾ ಉಲ್ಟದ ಥರ ಇದೆಯಂತೆ. ಡಿಸ್ಟಿಕ್ಕು ಚಿಕ್ಕನಹಳ್ಳಿ ತಾಲೂಕಿನಿಂದ ಬಂದಿದ್ದೀವಿ. ನಾವು ಬಂದಿರೋ ಉದ್ದೇಶ ಅಂತಂದರೆ ನಾವು ಬನಶಂಕರಿ ಒಂದು ಭಜನಾ ಮಂಡಳಿಯಿಂದ ಬಂದಿದ್ದೀವಿ. ಶಿವಮೊಗ್ಗದಲ್ಲಿ ಒಂದು ಯೋಜನಾ ಮೇಳದಿಂದ ನಡೀತಾ ಇರೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹಾಗಾಗಿ ಇದು ಕೂಡ ಒಂದು ಪವಿತ್ರವಾದ ಕ್ಷೇತ್ರ, ಪುಣ್ಯಕ್ಷೇತ್ರ, ಇದನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದು ಹೋಗ್ತಾ ಇದ್ದೀವಿ. ದೇವಿ ದರ್ಶನ ಮಾಡಿ ತುಂಬ ಖುಷಿಯಾಗಿದೆ.